ಪ್ರತಿ ವರ್ಷದಂತೆ ಈ ವರ್ಷ ನಾವು ನಮ್ಮ ಹುಟ್ಟುಹಬ್ಬನ ಭಾಳ ಸರಳವಾಗಿ ಆಚರಿಸ್ಬೇಕು ಅಂತೇಳಿ ನಾವು ಯಾವುದೇ ಪತ್ರಿಕೆಗಳಿಗಾಗಲಿ ಅಥವಾ ಸ್ನೇಹಿತರಿಗಾಗಲಿ ನಾವು ವಿಚಾರ ತಿಳಿಸಲಿಲ್ಲ. ಈ ದಿನ ಅಭಿಮಾನದಿಂದ ನನ್ನ ಸ್ನೇಹಿತರೆಲ್ಲರೂ ಕೂಡ ಈ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಎಲ್ಲರಿಗೂ ನೀಡಿ ಅವ್ರಿಗೆ ಜಾಗೃತಿ ಮೂಡಿಸೋ ರೀತಿಯಲ್ಲಿ, ನಂತರ ಸರ್ಕಾರನೇ ದಂಡ ವಿಧಿಸ್ತಾರೆ ಅದನ್ನು ಜನರಿಗೆ ತಿಳಿಸೋಣ ಇದ್ರ ಮುಖಾಂತರ ಅಂತೇಳಿ ನಮ್ಮ ಸ್ನೇಹಿತರುಗಳು ಬಂದವ್ರಿಗೆಲ್ಲ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಕೊಡ್ತಾ ಇದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ನಾನು ಮಹಾಜನರ ಜೊತೆಗೆ ಕೇಳ್ಕೊಳ್ಳೋದಿಷ್ಟೇ, ಕರೋನಾ ಭಾಳಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ, ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸರ್ಕಾರ ಅದರಿಂದ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ನಾವು ನೀವು ಹೆಚ್ಚಿನ ಗಮನ ಕೊಟ್ಟು ನಾವೇ ಅದನ್ನು ನಿಯಂತ್ರಣ ಮಾಡೋ ದಿಕ್ಕಿನಲ್ಲಿ ಹೊರಟ್ರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಯಾರ ಕೈಲೂ ಕೂಡ ಈ ಕರೋನಾ ತಡೆಯೋಕ್ಕಾಗ್ತಾಯಿಲ್ಲ. ಮೈಸೂರಲ್ಲಿ 100 ಜನ ಇದ್ದದ್ದು ಈಗ 900 ಜನ ಹತ್ತತ್ರ ಬಂದುಬಿಟ್ಟಿದ್ದೀವಿ ದಿನಕ್ಕೆ. ಎಷ್ಟೋ ಜನ ಸ್ನೇಹಿತರು ಚಿಕ್ಕ ಚಿಕ್ಕವರೆಲ್ಲ ನಮ್ಮ ಎದುರುಗಡೆ ಸತ್ತೋಗ್ಬಿಡ್ತಾ ಇದ್ದಾರೆ. ನಜರ್ಬಾದಲ್ಲಿ ನೀವು ನೋಡಿದ್ರೆ ಭಾಳಷ್ಟು ಜನ ಸಣ್ಣ ಹುಡುಗರೆಲ್ಲ ಸತ್ತೋಗ್ಬಿಡ್ತಾ ಇದ್ದಾರೆ. ನಾನು ಇನ್ನೊಬ್ಬ ಮೈಸೂರು ಮಹಾಜನತೆಯಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಮಾಸ್ಕ್ ಹಾಕ್ಕೊಳ್ಳಿ, ಅಂತರ ಕಾಪಾಡಿ, ಪಕ್ಕದ ಅಕ್ಕಪಕ್ಕದವ್ರಿಗೆಲ್ಲ ತಿಳಿಸಿ ವಿಚಾರ ತಿಳಿಸ್ಬೇಕು. ನೀವು ಮಾಸ್ಕ್ ಹಾಕೊಂಡಿಲ್ಲ ಅಂದರೆ ನೀವೇ ಹೇಳಬೇಕು ಮಾಸ್ಕ್ ಹಾಕೊಂಡು ಓಡಾಡಿ, ಜನರ ಪ್ರಾಣ ಉಳಿಲಿ ಅನ್ನೋ ವಿನಂತಿನ ತಾವೆಲ್ಲರೂ ಮಹಾಜನತೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಬೇಡ್ಕೊತೀನಿ. ಜೈ ಜೈ ಕರ್ನಾಟಕ. ಈ ದಿನ ದೇವರಾಜಣ್ಣವ್ರದ್ದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ, ಸರಳವಾಗಿ ಆಚರಿಸ್ತಾ ಇದ್ದೀವಿ, ಇಷ್ಟು ವರ್ಷ ಅದ್ಧೂರಿಯಾಗಿ ಆಚರಿಸ್ತಾ ಇದ್ವಿ. ಈ ಸರಿ ಕರೋನಾ ಇರೋದರಿಂದ ಸರಳವಾಗಿ ಜನಗಳ ಆರೋಗ್ಯ ದೃಷ್ಟಿಯಿಂದ ಸರಳವಾಗಿ ಆಚರಿಸ್ತಾ ಇದ್ದೀವಿ. ದೇವರು ದೇವರಾಜಣ್ಣವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ಯಾನಿಟೈಸರು ಮಾಸ್ಕು ಈ ಥರ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ, ಸರಳವಾಗಿ ಆಚರಿಸ್ತಾ ಇದ್ದೀವಿ ಸರ್. ಅದ್ದೂರಿ ಏನು ಬೇಡ ಅಂತ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.